ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಗುರುವಾರ ಮಧ್ಯಾಹ್ನ ಸ್ವಲ್ಪ ಸ್ಟೀಮ್ ತಗೊಳ್ಳೋಣ ಅಂತ ಎಲ್ಲ ರೆಡಿ ಮಾಡ್ಕೊತ ಇದ್ದೆ. ಕೋಲ್ಡ್ ಆಗಿ 4 ಡೇಸ್ ಆಗಿತ್ತು, ಬಟ್ ಇವತ್ತಂತೂ ಒಂದು 2 ಡೇಸಿಂದನೂ ಜಾಸ್ತಿ ಇತ್ತು. ಬಟ್ ಇವತ್ತು ಇನ್ನೂ ಕೂಡ ಜಾಸ್ತಿ ಆಗಿತ್ತು, ಮೂಗೆಲ್ಲ ಪೇನ್ ಆಗಿಬಿಟ್ಟಿತ್ತು ಒರೆಸ್ಕೊಂಡು ಒರೆಸ್ಕೊಂಡು. ಸೊ ಹಾಗಾಗಿ ಸ್ಟಾಪ್ ಆಗಲಿ ಅನ್ನೋದಕ್ಕೋಸ್ಕರ ನಾನು ಸ್ಟೀಮ್ ತಗೊಳ್ಳೋಣ ಅಂತಂದು ರೆಡಿ ಮಾಡಿ ಇಟ್ಕೊತ ಇದ್ದೀನಿ. ಎಲ್ಲ ನನ್ನ ಮಗನ ನೋಡ್ತಾ ಇರ್ಬೋದು, ಮಮ್ಮಿ ಏನು ಮಾಡ್ತಾ ಇದೆ ಅಂತ ನನ್ನ ಮಗ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದಾನೆ. ಆಗಲೆಯಿಂದ ವ್ಲಾಗ್ ಮಾಡೋಣ ಅಂತ ಏನೋ ಸ್ಟಾರ್ಟ್ ಮಾಡಿದೆ, ಬಟ್ ಆಮೇಲೆ ಆಗಲೇ ಇಲ್ಲ, ತುಂಬಾ ಟಯರ್ಡ್ ಆಗ್ತಾ ಇತ್ತು. ಸೊ ಹಾಗಾಗಿ ಮತ್ತೆ ನಾನು ಫ್ರೈಡೇ ಬೆಳಗ್ಗೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಫ್ರೈಡೇ ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನು ಮಾಡೋದು ಅಂತ ಅಂದ್ಕೊತಾ ಇದ್ದೆ. ಕಾಯಿ ಬೇರೆ ಇರಲಿಲ್ಲ ಪಲಾವ್ ಎಲ್ಲ ಮಾಡೋದಕ್ಕೆ, ಕಾಯಿ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಾಗಲ್ಲ ಅಂತ. ಮತ್ತೆ ಬಿಡು ಅವಲಕ್ಕಿ ಮಾಡೋಣ, ತರಕಾರಿ ಹಾಕಿಬಿಟ್ಟೆ ಅವಲಕ್ಕಿ ಮಾಡೋಣ ಅಂತಂದು ಮಾಡ್ತಾ ಇದ್ದೀನಿ. ನಾನಿಲ್ಲಿ ಅವಲಕ್ಕಿ ಮಾಡೋದಕ್ಕೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಡಲೆಬೇಳೆ, ಉದ್ದಿನ ಬೇಳೆ, ಸಾಸಿವೆ, ಜೀರಿಗೆ, ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವು ಇದಿಷ್ಟು ಹಾಕ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಈರುಳ್ಳಿನ ಆದಷ್ಟು ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ಅದಾದಮೇಲೆ ಈ ಮತ್ತು ಕ್ಯಾರೆಟು ಮತ್ತು ಬೀನ್ಸು ಅದನ್ನು ಕೂಡ ತುಂಬ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ದೊಡ್ಡ ದೊಡ್ಡದಾಗಿ ಹೆಚ್ಚಿ ಹಾಕೋಕ್ಕಾಗಲ್ಲ, ಯಾಕಂದರೆ ಅವಲಕ್ಕಿ ಅಲ್ವಾ. ಸೊ ಹಾಗಾಗಿ ಅದ್ರ ಜೊತೆ ಕ್ಯಾಪ್ಸಿಕಮ್ಮು ಮತ್ತು ಟೊಮೊಟೊ ಎರಡನ್ನು ಕೂಡ ಹಾಕ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು. ಕ್ಯಾಪ್ಸಿಕಮ್ ಹಾಕಿದ್ರೆ ತುಂಬಾ ಚೆನ್ನಾಗಿ ಟೇಸ್ಟ್ ಬಂದಿತ್ತು. ಹಾಗೆ ಸ್ವಲ್ಪ ಉಪ್ಪು ಮತ್ತು ಅರಶಿನ ಎರಡನ್ನು ಹಾಕಿಬಿಟ್ಟು ಮತ್ತು ಮಿಕ್ಸ್ ಮಾಡ್ತಾ ಇದ್ದೀನಿ. ಒಂದು 2-3 ನಿಮಿಷ ತರಕಾರಿ ಎಲ್ಲ ಚೆನ್ನಾಗಿ ಬೇಯ್ಕೋಬೇಕು, ಅಲ್ಲಿವರೆಗೂ ಕೂಡ ಮಿಕ್ಸ್ ಮಾಡಬೇಕು. ಅದಾದಮೇಲೆ ನಾನು ಅವಲಕ್ಕಿಯನ್ನು ನೆನೆ ಇಟ್ಟಿದ್ದೆ. ಒಂದು 5 ನಿಮಿಷ ಚೆನ್ನಾಗಿ ನೆನೆಸಿದರೆ ಚೆನ್ನಾಗಿ ನೆನ್ಕೊಳ್ಳುತ್ತೆ. ನೆನೆಸಿರುವಂತಹ ಅವಲಕ್ಕಿಯನ್ನು ಹಿಂದುಬಿಟ್ಟು ನಾನು ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಇದಕ್ಕೆ ಮೇಲುಗಡೆ ಕಡಲೆ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕಡಲೆ ಪುಡಿ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಅವಲಕ್ಕಿ. ಸೊ ಹಾಗಾಗಿ ಅದಾದಮೇಲೆ ಅದ್ರ ಮೇಲುಗಡೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಕೂಡ ಹಾಕ್ಕೊತಾ ಇದ್ದೀನಿ. ಅವಲಕ್ಕಿ ಬಿಸಿಯಾಗಿದ್ದರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತಲ್ವ, ಹಾಗಾಗಿ ಹಾಟ್ ಬಾಕ್ಸಿಗೆ ಹಾಕಿ ಇಟ್ಬಿಡ್ತಾ ಇದ್ದೀನಿ. ಹಾಗೆ ನನ್ನ ಮಗಳು ಅವಲಕ್ಕಿ ಬೇಡ ಅಂತ ಹೇಳಿದ್ಲು, ಹಾಗಾಗಿ ಅಮ್ಮ ಮನೆಯಿಂದ ಅಮ್ಮ ಗೋಧಿ ದೋಸೆ ಮಾಡಿದ್ರಂತೆ. ಸೊ ಕೊಟ್ಟು ಕಳಿಸಿದ್ರು ಅವಳಿಗೆ ಗೋಧಿ ದೋಸೆನೇ ಪ್ಯಾಕ್ ಮಾಡಿ ಒಂದು ಫ್ರೂಟನ್ನೇ ಯಾವುದಾದ್ರೂ ಫ್ರೂಟ್ ಇಟ್ಟಿದ್ದೀನಿ ಅಷ್ಟೇ. ಅವಲಕ್ಕಿ ಮನೇಲಿ ತಿಂದೋದ್ಲು ಕಟ್ಕೊಂಡು ಹೋಗಲ್ಲ ಅಂತ ಹೇಳ್ತಾ ಇದ್ಲು. ಹಾಗೆ ಅಮ್ಮ ಒಂದು ಸ್ವಲ್ಪ ಐಟಮ್ಗಳನ್ನೆಲ್ಲ ಕೊಟ್ಟು ಕಳಿಸಿದ್ರು, ಅಂದರೆ ದೋಸೆಗೆ ಅಕ್ಕಿ ಬೇಕಿತ್ತು. ಸೊ ಹಾಗಾಗಿ ಹೇಳಿದ್ದೆ. ಅದ್ರ ಜೊತೆ ಸಬ್ಬಸಿಗೆ ಸೊಪ್ಪು ಜಾಸ್ತಿ ಇತ್ತಂತೆ, ಹಾಗೆ ಪಾಪಗೂ ಬಿಸ್ಕೆಟನ್ನು ಕೊಟ್ಟು ಕಳಿಸಿದ್ರು. ಹಾಗೆ ನಾನು ಅವಳನ್ನ ಕಳಿಸಾದ್ಮೇಲೆ ಒಂದು ಲೋಟ ಕಾಫಿ ಮಾಡಿಕೊಂಡು ಕುಡಿತಾ ಇದ್ದೀನಿ. ನಾನು ಬೇಗನೆ ಎದ್ದೋಗಿರ್ತೀನಲ್ವ, ಹಾಗಾಗಿ ಮಕ್ಕಳು ಇನ್ನೂ ಮಲ್ಕೊಂಡಿರ್ತಾರೆ ಅಂತ ಹಾಗೆ ಹೋಗಿದ್ದೆ. ಹಾಗಾಗಿ ಅದಾದಮೇಲೆ ನಾನು ಎಲ್ಲ ಕ್ಲೀನ್ ಮಾಡಿ ಬೆಡ್ಡೆಲ್ಲ ನೀಟಾಗಿ ಹಾಕ್ತಾ ಇದ್ದೀನಿ. ನನ್ನ ಮಗ ಅದ್ರ ಮೇಲೆ ಅಡ್ಡಾಡ್ತಾ ಇದ್ದಾನೆ. ನನ್ನ ಹಸ್ಬೆಂಡು ಕೂಡ ಮನೆಯನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಬೆಳಗ್ಗೆ ಎದ್ದ ತಕ್ಷಣ ಕ್ಲೀನ್ ಮಾಡಬೇಕು, ಸ್ವಂತ ಮನೆ ಅಂತ ಅಂದಮೇಲೆ ಡೈಲಿ ಕ್ಲೀನ್ ಮಾಡಬೇಕು ಅನ್ನೋದು ಬಂದೇ ಬಂದುಬಿಡುತ್ತೆ. ಅಂದರೆ ಮಕ್ಕಳು ಬೇರೆ ಇರ್ತಾರಲ್ವಾ, ಹಾಗಾಗಿ ಅವರು ಕೂಡ ಗಲೀಜು ಮಾಡ್ತಾನೆ ಇರ್ತಾರೆ. ದಿನಕ್ಕೆ ಎಷ್ಟು ಸಲ ಕಸ ಗುಡಿಸ್ತಾರೆ ಒಂದು ಗೊತ್ತಿಲ್ಲ. ಮಾತಾಡು, ಹಾಯ್, ಹೆಲೋ, 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 ಹೇಗಿದ್ದೀರಾ, ಹೇಗಿದ್ದೀರಾ, ಅಲ್ಲೇ ಕುಚ್ಚು, ಅಲ್ಲೇ ಕುಚ್ಚು, ಹಾಯ್, ಹೆಲೋ, ಊಟ ಆಯ್ತಾ, ಊಟ ಊಟ ಆಯ್ತಾ, ಊಟ, ಬಾಯ್, ಟೇಕ್ ಕೇರ್. ನನ್ನ ಮಗ ಅಂತೂ ಇವಾಗ ನಾನು ಏನು ಹೇಳ್ಕೊಟ್ರೆ ಎಲ್ಲ ಮಾತಾಡೋದು ಕಲಿತಾ ಇದ್ದಾನೆ. ಟ್ರೈ ಮಾಡ್ತಾನೆ, ಒಂದು 2 ವರ್ಡ್ 3 ವರ್ಡ್ ಈ ಥರ ಇದ್ದರೆ ಚೆನ್ನಾಗಿ ಮಾತಾಡ್ತಾನೆ, ಲೆಂತ್ ಇದೆ ಇದ್ದರೆ ಮಾತಾಡಲ್ಲ. ಹಾಗೆ ನನ್ನ ಹಸ್ಬೆಂಡು ಬಟ್ಟೆಗಳನ್ನೆಲ್ಲ ಎತ್ತಿ ಮಡಚಿಡ್ತಾ ಇದ್ದೆ. ಇವತ್ತು ಆಷಾಢ ಕೊನೆ ಫ್ರೈಡೇ ಬೇರೆ ಆಗಿದೆ. ಸೊ ಹಾಗಾಗಿ ನನ್ನ ಹಸ್ಬೆಂಡ್ ಪೂಜೆ ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ನನಗೂ ಕೂಡ ಕೋಲ್ಡ್ ಆಗಿತ್ತು. ನಾನು ಲಾಸ್ಟ್ ವೀಕ್ ಕೂಡ ನನಗೆ ಒಂದು ವಾರ ಸ್ಕಿಪ್ ಆಗಿಬಿಟ್ಟು ಪೀರಿಯಡ್ಸ್ ಆಯಿತು ಅಂತ. ಸೊ ಹಾಗಾಗಿ ಮಾಡೋದಕ್ಕಾಗಲಿಲ್ಲ. ಆಮೇಲೆ ಈ ವಾರನೂ ಕೂಡ ನನಗೆ ಕೋಲ್ಡ್, ತುಂಬಾ ಕೋಲ್ಡು, ತುಂಬ ಹೆಡ್ಡೇಕ್ ಬರೋದು, ಟೈರ್ಡ್ ಆಗೋದಾಗ್ತಾ ಇತ್ತು. ಅದಕ್ಕೆ ನೀನೇನು ತಲೆಸನ ಮಾಡೋರ್ಗೆ ಹೋಗ್ಬೇಡ, ನಾನೇ ಮಾಡ್ತೀನಿ ಅಂತ ಹೇಳಿದರು. ಹಾಗಾಗಿ ನಾನು ಕಸ ಗುಡಿಸಿ ನೆಲ ಒರೆಸಿ ಹಾಗೆ ರಂಗೋಲಿ ಎಲ್ಲ ಹಾಕಿ ದೇವ್ರ ಸಾಮಾನೆಲ್ಲ ತೊಳೆದು ಕೊಟ್ಟೆ. ಅವರ ಪೂಜೆ ಮಾಡಿದ್ರು. ಹಾಗೆ ಕೆಲಸ ಎಲ್ಲ ಮುಗಿಸಿ ಬ್ರೇಕ್ಫಾಸ್ಟ್ ಕೂಡ ತಿಂದ್ವಿ. ನಾನು ನನ್ನ ಹಸ್ಬೆಂಡ್ಗೆ ಬ್ರೇಕ್ಫಾಸ್ಟನ್ನ ಹಾಕ್ಕೊಟ್ಟಿದ್ದೆ.
ಹಾಗೆ ಪಾಪುನು ಕೂಡ ಅವನಿಗೂ ಬ್ರೇಕ್ಫಾಸ್ಟ್ ತಿನ್ನಿಸ್ಬಿಟ್ಟು ಮಲಗಿಸ್ದೆ. ಅವ್ನು ಮಲ್ಕೊಂಡಾಗಲೇ ನಾನು ಕೂಡ ಸ್ನಾನಕ್ಕೆ ಹೋಗಬೇಕು, ಹಾಗಾಗಿ ಅವ್ನು ಮಲಗಿಸ್ಬಿಟ್ಟು ಸೈಲೆಂಟ್ ಆಗಿರಬೇಕು, ಏನಾದರೂ ಗಲಾಟೆ ಆಗಿಬಿಟ್ರೆ ಎದ್ದುಬಿಡ್ತಾನೆ. ಹಾಗಾಗಿ ನಿಧಾನಕ್ಕೆ ಡೋರ್ ಹಾಕ್ಬಿಟ್ಟು ನಾನು ಕೂಡ ಸ್ನಾನ ಮಾಡ್ಕೊಂಡು ಬಂದೆ. ಹಾಗೆ ಜವಳೆಕಾಯಿ ಸುಲಿತಾ ಇದ್ದೆ, ಜವಳೆಕಾಯಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ತುಂಬ ದಿನ ಆಯಿತು ತಂದುಬಿಟ್ಟು, ಒಂದು 3-4 ಡೇಸ್ ಆಯಿತು. ಅದನ್ನು ಬಿಡಿಸಿಡೋದಕ್ಕೆ ಆಗ್ತಾ ಇರಲಿಲ್ಲ, ಅದಕ್ಕೆ ಇವತ್ತು ಫ್ರೀ ಇದ್ನಲ್ವ, ಹಾಗಾಗಿ ಬಿಡಿಸಿಡ್ತಾ ಇದ್ದೀನಿ. ಹಾಗೆ ನಮ್ಮ ಪಾಪಗೂ ಕೂಡ ಒಂದು ಸ್ವಲ್ಪ ಕಾಲಲ್ಲೆಲ್ಲ ರ್ಯಾಷಸ್ ಎಲ್ಲ ಆಗಿತ್ತು. ಹಾಗೆ ನಾನು ಮೊನ್ನೆ ವಿಡಿಯೋ ನೋಡುವಾಗ ಯೂಟ್ಯೂಬಲ್ಲಿ ಅವರು ಕೆಲವರು ಹೇಳ್ತಾ ಇದ್ದರು, ಈ ರೀತಿ ಉಪ್ಪಿನ ದೀಪ ಹಚ್ಚಿರೋದಕ್ಕೆ ನನ್ನ ಮಗಳಿಗೆ ರ್ಯಾಷಸ್ ಎಲ್ಲ ಆಯಿತು, ಹಾಗಾಗಿ ನಾನು ಉಪ್ಪಿನ ದೀಪ ಹಚ್ಚೋದು ಬಿಟ್ಟೆ ಅಂತ ಹೇಳ್ತಾ ಇದ್ದರು. ಹಾಗೆ ನನಗೂ ಕೂಡ ಆ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ. ನನ್ನ ಪಾಪಗೂ ಕೂಡ ಕಾಲಲ್ಲೆಲ್ಲ ರ್ಯಾಷಸ್ ಎಲ್ಲ ಆಗಿತ್ತು. ಬಟ್ ಅದಕ್ಕೆ ಅಂತ ನಾನು ಅಂತ ಅಂದ್ಕೊಂಡಿಲ್ಲ, ಬಟ್ ನನಗೆ ಅದು ನೋಡಿದ್ಮೇಲೆ ಹೌದು ಇರ್ಬೋದೇನೋ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ನಾನು ಕೂಡ ಉಪ್ಪಿನ ದೀಪ ಹಚ್ಚಿದೆ, 2 ವೀಕ್ಸ್ ಹಚ್ಚಿದ್ಮೇಲೆ ನಮ್ಮ ಪಾಪುಗೆ ಸ್ವಲ್ಪ ರ್ಯಾಷಸ್ ಎಲ್ಲ ಆಯಿತು. ಹಾಗೆ ಕೆಲವೊಬ್ಬರು ಕಮೆಂಟ್ಗಳಲ್ಲೆಲ್ಲ ಹೇಳ್ತಾಯಿದ್ರು, ಯೂಟ್ಯೂಬ್ ನೋಡ್ಕೊಂಡ್ಬಿಟ್ಟು ಈ ಥರ ಎಲ್ಲ ಮಾಡಬೇಡಿ, ಹಚ್ಚಬೇಡಿ ಅಂತಲೂ ಕೂಡ ಹೇಳ್ತಾಯಿದ್ರು. ನಾನು ಕೂಡ ಇರ್ಬೋದೇನೋ ಅಂತ ಅಂದ್ಕೊಂಡಿದ್ದೀನಿ, ನಾನು ಶೋರ್ ಆಗಿಲ್ಲ. ಮತ್ತು ಈ ಥರ ಎಲ್ಲ ಕೇಳಿಬಿಟ್ಟು ಹಚ್ಚೋದೇನು ಬೇಡ ಅಂತ ನಾನು ಕೂಡ ಸ್ಟಾಪ್ ಮಾಡ್ತಾ ಇದ್ದೀನಿ. ಯಾಕಂದರೆ ಅವ್ರು ಹೇಳಿರೋ ಥರನೇ ನಮ್ಮ ಪಾಪುಗೂ ಕೂಡ ರ್ಯಾಷಸ್ ಎಲ್ಲ ಆಗಿದೆ. ಉಪ್ಪು ಒಂದು ದೀಪ ಹಚ್ಚಿರೋದಕ್ಕೇ ಈ ರೀತಿ ಸ್ಕಿನ್ನ ಮೇಲೆ ಪ್ರಾಬ್ಲಮ್ ಆಗಿದೆ ಮಗುಗೆ ಅಂತ. ಹಾಗೆ ನನಗೂ ಕೂಡ ಶೀತ ತುಂಬಾ ಆಗ್ತಾ ಇತ್ತು, ಬ್ಲಾಕ್ ಆಗಿಬಿಟ್ಟಿತ್ತು ಮೂಗು, ಹಾಗೆ ಗಂಟಲು ಕೂಡ ಕಡಿತಾ ಇತ್ತು, ಕೆಮ್ಮು ಕೂಡ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಹಾಗಾಗಿ ಕಷಾಯ ಮಾಡ್ಕೊಂಡು ಕುಡಿತಾ ಇದ್ದೀನಿ. ತೋರಿಸ್ತೀನಿ ನೋಡಿ ನನ್ನ ಮಗಂಗೆ ಯಾವ ರೀತಿ ರ್ಯಾಷಸ್ ಆಗಿದೆ ಅಂತ. ಸೊ ಹಾಗಾಗಿ ಅವ್ನು ತುಂಬಾ ಕೆರ್ಕೊತಾ ಇದ್ದ, ಜಸ್ಟ್ ಈ ರೀತಿ ಇಲ್ಲಷ್ಟೇ ಆಗಿತ್ತು, ಬರ್ತಾ ಬರ್ತಾ ಅದು ಮೊಣಕಾಲಿಂದ ಮೇಲೆ ಕೂಡ ಬರ್ತಾ ಇತ್ತು. ಹಾಗಾಗಿ ಹಾಸ್ಪಿಟಲ್ಗೆ ಹೋಗಿ ಚೆಕಪ್ ಮಾಡಿಸೋಣ ಅಂತಂದು ಬುಕ್ ಮಾಡಿದ್ದೆ ಅಪಾಯಿಂಟ್ಮೆಂಟು. ಡಾಕ್ಟರ್ ಕೂಡ ಏನೂ ಇಲ್ಲ, ರ್ಯಾಷಸ್ ಯಾವುದಕ್ಕೆ ಬರುತ್ತೆ ಅಂತ ಹೇಳೋದಕ್ಕಾಗಲ್ಲ ಅಂತ ಹೇಳಿದ್ದಾರೆ. ನೋಡ್ತಾ ಇರ್ಬೋದು ಕೆರ್ಕೊತಾ ಇದ್ದಾನೆ. ಹಾಗಾಗಿ ಸಂಜೆನೇ ಅಪಾಯಿಂಟ್ಮೆಂಟ್ನ ಬುಕ್ ಮಾಡಿದ್ದೀನಿ. ಹಾಗಾಗಿ ನಾನು ಕೂಡ ಯಾವುದು ಏನು ಮಾಡೋದು ಬೇಡ ಅಂತಂದು ನಾನು ಕೂಡ ಸ್ಟಾಪ್ ಮಾಡಿದೆ. ಕೆಲವೊಬ್ಬರು ಈ ರೀತಿ ಹೇಳಿದ್ರಿಂದನೂ ನನಗೂ ಕೂಡ ಡಿಮೋಟಿವೇಟ್ ಆಗಿಬಿಡ್ತು, ಮಾಡೋದು ಬೇಡಪ್ಪ ಯಾಕಬೇಕು ಅನ್ನೋ ಥರ ಆಗಿಬಿಡ್ತು. ಯಾಕಂದರೆ ಕೆಲವೊಬ್ರಿಗೆ ಆಗಿಬರುತ್ತಂತೆ, ಕೆಲವೊಬ್ರಿಗೆ ಆಗಿಬರಲ್ಲ ಅಂತ ಹೇಳ್ತಾ ಇದ್ದರು. ಹಾಗಾಗಿ ನಾನು ಕೂಡ ತುಂಬಾ ಕಮೆಂಟ್ಗಳು ನೋಡಿದೆ, ಕೆಲವೊಬ್ರಿಗೆ ಒಳ್ಳೇದಾಗಿದೆ ಅಂತ ಹೇಳಿದ್ರು, ಇನ್ನು ಕೆಲವರು ನಮಗೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂತಲೂ ಕೂಡ ಹೇಳ್ತಾ ಇದ್ದರು. ಏನು ಬೇಡ ಅಂತ ನಾನು ಕೂಡ ಸ್ಟಾಪ್ ಮಾಡ್ತಾ ಇದ್ದೀನಿ. ಈಗ ಪಾಪನ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ತಾ ಇದ್ದೆ ಸಂಜೆ, ತುಂಬಾ ಚಳಿ ಇತ್ತಲ್ವ, ಹಾಗಾಗಿ ಕ್ಯಾಪ್ ಎಲ್ಲ ಕ್ಲೋಸ್ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ ಅಲ್ಲೇ ಬರ್ತೀನಿ ಅಂತ ಹೇಳಿದ್ರು. ಹಂಗೆ ಹಾಸ್ಪಿಟಲಿಗೆ ತೋರಿಸ್ಕೊಂಡು ನನ್ನ ಹಸ್ಬೆಂಡಿಗೆ ಹಸಿವಾಗಿತ್ತಂತೆ, ಪಾನಿಪುರಿ ತಿನ್ನೋಣ ಅಂತ ತಿಂತಾ ಇದ್ದಾರೆ. ಹಾಗೆ ಸ್ಯಾಟರ್ಡೆ ಕಂಟಿನ್ಯೂ ವ್ಲಾಗ್ ಇದು. ಹಾಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಪೂರಿ ಮತ್ತು ಸಾಗೋನ್ನ ಮಾಡಿದ್ದೆ. ಹಾಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟನ್ನು ತಿನ್ಕೊಂಬಿಟ್ಟು ಅದಾದಮೇಲೆ ನನ್ನ ಹಸ್ಬೆಂಡ್ ಆಫೀಸ್ ಇತ್ತು, ಸೊ ಹಾಗಾಗಿ ಆಫೀಸ್ಗೆ ಹೋದರು. ಇವತ್ತು ಸ್ವಲ್ಪ ಓಕೆ ಆಗಿತ್ತು, ನಾನು ಸ್ವಲ್ಪ ಹುಷಾರಾಗಿದ್ದೆ. ಹಾಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ, ಯಾಕಂದರೆ ಇನ್ನೊಂದು ಡೇ ಇದೆ, ಒಂದು 2 ಡೇಸ್ ಇದೆ ಅಷ್ಟೇ ಶ್ರಾವಣ ಸ್ಟಾರ್ಟ್ ಆಗೋದಕ್ಕೆ, ನೆಕ್ಸ್ಟ್ ಡೇ ಅಮಾವಾಸ್ಯೆ ಬೇರೆ ಇದೆ. ಹಾಗಾಗಿ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕಿತ್ತು. ಮೊನ್ನೆ ಬರೀ ಧೂಳು ತೆಗೆದಿದ್ಬಿಟ್ರೆ ನಾನೇನು ಮಾಡಿಲ್ಲ, ಹಾಗಾಗಿ ಜಾಡ ಎಲ್ಲ ತೆಗೆದಿದ್ನಲ್ವ, ಹಾಗಾಗಿ ಇವತ್ತೊಂದು ಸ್ವಲ್ಪ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು, ಅಮ್ಮ ನೀನೊಬ್ಬಳೆ ಏನು ಕ್ಲೀನ್ ಮಾಡ್ತೀಯಾ ಬಿಡು, ನಾನು ಬಂದು ಕ್ಲೀನ್ ಮಾಡ್ಕೊಡ್ತೀನಿ ಅಂತ ಬಂದಿದ್ದರು. ಹಾಗೆ ಎಳ್ಳನ್ನು ತೊಳೆದ್ಬಿಟ್ಟು ಒಣಗೋದಕ್ಕೆ ಅಂತ ಇಟ್ಟಿದ್ದರು, ಉಂಡೆ ಕಟ್ಟೋದಕ್ಕೆ ಎಳ್ಬೇಕಲ್ವ, ಹಾಗಾಗಿ ಗಲೀಜೆಲ್ಲ ಇರುತ್ತೆ ಅನ್ನೋದಕ್ಕೋಸ್ಕರ ತೊಳೆದಿಟ್ಟಿದ್ರು. ಹಾಗೆ ನಾನಿಲ್ಲಿ ಅಲೋವೆರಾನ ಇನ್ನೊಂದು ಪಾಟಲ್ಲಿ ಹಾಕ್ತಾ ಇದ್ದೀನಿ, ಒಂದು ಪಾಟ್ ಖಾಲಿನೇ ಇತ್ತು, ಸೊ ಹಾಗಾಗಿ ಒಂದು ಅಲೋವೆರಾನ ತೆಗೆದ್ಬಿಟ್ಟು ಇನ್ನೊಂದು ಪಾಟ್ಗೆ ಹಾಕ್ತಾ ಇದ್ದೀನಿ, ದೊಡ್ಡ ಪಾಟ್ಗೆ. ಅದು ತುಂಬ ಚಿಕ್ಕದ್ರಲ್ಲೇ ಎಷ್ಟೊಂದು ಬೆಳೆದ್ಬಿಟ್ಟಿತ್ತು, ಒಂದು 3-4 ಸಸಿ ಬಂದಿದೆ, ಇನ್ನೂ ಚಿಕ್ಕದಾಗಿರೋವಂಥದ್ದು. ಅದಕ್ಕೋಸ್ಕರ ಎಕ್ಸ್ಟ್ರಾ ಇರೋದನ್ನು ಹಾಕಿದ್ರೆ ಸ್ವಲ್ಪ ದೊಡ್ಡದಾಗಿ ಬೆಳೆಯುತ್ತೆ, ಸ್ವಲ್ಪ ದಪ್ಪ ಬರುತ್ತೆ ಅನ್ನೋದಕ್ಕೋಸ್ಕರ ತೆಗ್ದಾಕ್ತಾ ಇದ್ದೀನಿ. ನನ್ನ ಮಗಳಿಲ್ಲಿ ಬಂದು ವೀಡಿಯೋಗೆ ಅಡ್ಡ ಕುತ್ಕೊಂಡ್ಬಿಟ್ಟಿದ್ದಾಳೆ, ಎದ್ದೇಳು ಎದ್ದೇಳು ಅಂತ ಹೇಳ್ತಾ ಇದ್ದೀನಿ, ಎದ್ದೇಳ್ತಾನೆ ಇಲ್ಲ. ಆಮೇಲೆ ಒಂದು ಅಲೋವೆರಾನ ಮನೆ ಒಳಗಡೆ ಮೇಲುಗಡೆ ಡೋರ್ ಇರುತ್ತಲ್ವಾ, ಮುಖ್ಯ ದ್ವಾರ ಅಂತ ಹೇಳ್ತಾರೆ, ಮೇನ್ ಡೋರ್ ಮೇಲುಗಡೆ ಕಟ್ಟು ಓಡಾಡೋ ಜಾಗದಲ್ಲೂ ಅಂತ ಹೇಳಿದ್ರು. ಹಾಗಾಗಿ ಒಂದು ಚಿಕ್ಕದಿರೋದನ್ನು ನಾನು ಈ ಪಾಟಲ್ಲಿ ಹಾಕ್ತಾ ಇದ್ದೀನಿ. ಪಾಟ್ ಖಾಲಿನೇ ಇತ್ತು, ಒಂದೆರಡು ಬೀಜ ಹಾಕಿದ್ದೆ ಮೆಣಸಿನ್ಕಾಯ್ದು, ಅದೇನೋ ಬರಲಿಲ್ಲ. ಈ ಸೈಡ್ ಬಂದಿದೆ ಮೆಣಸಿನ್ಕಾಯ್ದು, ಅದು ಯಾಕೋ ಜಾಸ್ತಿ ನೀರು ಬಿದ್ದುಬಿಟ್ಟು ಕೊಳ್ತೋಯ್ತು ಅನ್ನೋ ಗೊತ್ತಿಲ್ಲ, ಮಳೆ ನೀರಂತೂ ತುಂಬ ಬರ್ತಾ ಇತ್ತು. ಇದು ಪುಟಾಣಿ ಸಸಿ ಬಂದಿತ್ತು, ಇದ್ರ ಥರನೇ ಇನ್ನೊಂದು ಎರಡು ಬಂದಿದೆ. ಅಲೋವೆರಾ ಮಾತ್ರ ತುಂಬ ಚೆನ್ನಾಗಿ ಬರ್ತಾ ಇದೆ, ಬಿಟ್ಟರೆ ಬೇರೆ ಅಷ್ಟೊಂದು ಚೆನ್ನಾಗಿ ಬರ್ತಾ ಇಲ್ಲ, ಬೇರೆ ಗಿಡಗಳೆಲ್ಲ ಎಲ್ಲ ಹೋಗಿಬಿಡ್ತು.
ನಮ್ಮಮ್ಮ ಆಗಲೇ ಎಲ್ಲ ಪಾತ್ರೆಗಳನ್ನ ಒಂದು ಡಬ್ಬಿಗಳನ್ನೆಲ್ಲ ತೆಗೆದು ಒಂದೊಂದೇ ಒರೆಸಿ ಇಡ್ತಾ ಇದ್ದಾರೆ. ಇದು ಆಲ್ಮೋಸ್ಟ್ ಎಲ್ಲ ನಾನು ತೊಳೆದಿಟ್ಬಿಟ್ಟಿದ್ದೆ. ಕೆಲವೊಂದು ಡಬ್ಬಿಗಳಷ್ಟೇ ತೊಳೆಯೋದಿತ್ತು, ಅವನ್ನಷ್ಟೇ ತೊಳೆದ್ರು. ನೋಡ್ತಾ ಇದ್ದಾರೆ ಯಾವ್ದ್ಯಾವ್ದು ಗಲೀಜಾಗಿದೆ, ಯಾವ್ದು ಗಲೀಜಾಗಿಲ್ಲ ಅಂತ ನೋಡಿಬಿಟ್ಟು ಎಲ್ಲ ಕ್ಲೀನ್ ಇಡ್ತಾ ಇದ್ದರು. ನಾನು ಕೂಡ ಯಾವುದ್ಯಾವುದು ಪಾತ್ರೆಗಳನ್ನೆಲ್ಲ ಜೋಡಿಸಿಡ್ಬೇಕು ಅದನ್ನೆಲ್ಲ ಜೋಡಿಸಿಡ್ತಾ ಇದ್ದೆ. ಈ ಸೈಡ್ ಡಬ್ಬಿಗಳ ಸೈಡೆಲ್ಲ ತುಂಬಾ ಗಲೀಜಾಗಿಬಿಟ್ಟಿತ್ತು. ಪಾತ್ರೆಗಳಿಡೋ ಸೈಡೆಲ್ಲ ತಟ್ಟೆಗಳಿಡೋ ಸೈಡೆಲ್ಲ ಅಷ್ಟೊಂದು ಗಲೀಜಾಗಿರಲಿಲ್ಲ, ಯಾಕಂದರೆ ನಾನು ಆವಾಗವಾಗ ಆ ಸೈಡ್ ಒರೆಸ್ಕೊತಾ ಇರ್ತೀನಿ. ಬಟ್ ಈ ಸೈಡ್ ನಾನು ರೇಷನ್ ಎಲ್ಲ ತೆಗೆಯೋದು ಇಡೋದು ಎಲ್ಲ ಮಾಡ್ತಾ ಇರ್ತೀನಿ ಎಲ್ಲ ಡಬ್ಬಿಗಳಲ್ಲೆಲ್ಲ, ಹಾಗಾಗಿ ಗಲೀಜು ಜಾಸ್ತಿನೇ ಇರುತ್ತೆ. ಹಾಗಾಗಿ ನಮ್ಮಮ್ಮ ಎಲ್ಲ ಒಂದೊಂದೇ ಕ್ಲೀನ್ ಮಾಡ್ಕೊತಾ ಇದ್ದರು. ಅಡುಗೆ ಮನೆಯದ್ದು ಕ್ಲೀನ್ ಮಾಡಿರಲಿಲ್ಲ, ಜೇಡ ಒಂದು ಸ್ವಲ್ಪ ಕಟ್ಕೊಂಡಿತ್ತು. ಸೊ ಹಾಗಾಗಿ ಒಂದೆರಡು ಹತ್ರ ಕಟ್ಕೊಂಡಿತ್ತು. ಸೊ ಅದನ್ನು ಬಿಟ್ಟು ಬೇರೆ ಕಡೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಇದೆಲ್ಲ ತೆಗಿಬೇಕು, ಮೇಲ್ಗಡೆಲ್ಲ ತೆಗೆದು ಕ್ಲೀನ್ ಮಾಡಬೇಕು, ಹಂಗೆ ಕ್ಲೀನ್ ಮಾಡೋದಕ್ಕಾಗಲ್ಲ ಅಂತ ಜಸ್ಟ್ ಕಿಚನ್ ಒಳಗಡೆ ಅಷ್ಟೇ ಈಗ ಕ್ಲೀನ್ ಮಾಡಿಕೊಂಡೆ. ಆಮೇಲೆ ಕಿಚನ್ದು ಪೂರ್ತಿ ಆದಮೇಲೆ ಅದನ್ನು ಕ್ಲೀನ್ ಮಾಡುವಂತೆ ಬಿಡು ಅಂತ ಅಂದ್ರಮ್ಮ. ಹಾಗಾಗಿ ಇದು ಶೆಲ್ಫ್ ಎಲ್ಲ ಕ್ಲೀನ್ ಮಾಡಿಕೊಡ್ತೀನಿ, ಎಲ್ಲ ಎಲ್ಲೆಲ್ಲಿ ಇಡಬೇಕು ಹೇಳು ಅಂತಂದು ಹೇಳ್ತಾ ಇದ್ರು. ನಾನು ಬರೀ ರೈಟ್ ಸೈಡಿಗೆ ಪೂರ್ತಿ ಗ್ರೋಸರಿ ಇಟ್ಕೊಂಡ್ಬಿಟ್ಟಿದ್ದೆ, ನನಗೆ ತೆಗೆಯೋಕ್ಕೆ ಕಷ್ಟ ಆಗ್ತಾ ಇತ್ತು. ಆ ಕಡೆ ಸೈಡು ಸ್ವಲ್ಪ ಗ್ಲಾಸ್ ಐಟಮ್ ಇರಲಿ, ಕಾಫಿ ಕಪ್ಪು ಆ ಥರದ್ದು ಬೌಲ್ಸ್ ಎಲ್ಲ ಇಟ್ಕೊಂಡಿದ್ದೆ, ಇರಲಿ ಬಿಡು ಅಂತ ಇಟ್ಕೊಂಡಿದ್ದೆ. ಬಟ್ ಏನಾಯಿತು ಅಂದರೆ ಗ್ರೋಸರಿ ತಗೊಳ್ಳೋದಕ್ಕೆ ಕಷ್ಟ ಆಗ್ತಿತ್ತು, ಎಲ್ಲ ಹಿಂದ್ಗಡೆ ಹೋಗ್ಬಿಡೋದು ಸಿಗ್ತಾನೆ ಇರಲಿಲ್ಲ ಕೈಗೆ. ಅದಕ್ಕೆ ಈ ಸಲ ಮುಂದ್ಗಡೆನೆ ಇಟ್ಬಿಡಮ್ಮ, ಮೂರು ಸಾಕು, ಹಿಂದಕ್ಕೆ ಹೋದ್ಬಿಟ್ರೆ ಇದೆ ತೊಗೊಳೋದಕ್ಕೆ ಆಗಲ್ಲ ಅಂತಂದು ಹಿಂದ್ಗಡೆ. ಬಟ್ ಏನಂದರೆ ಜಾಸ್ತಿ ಯೂಸ್ ಮಾಡದೇ ಇರೋಂಥ ಐಟಮ್ನ ಇಡಬೇಕು, ತೊಗೊಳೋದಕ್ಕೆ ಹೋದರೆ ಹಿಂದಕ್ಕೆ ಹೋಗ್ಬಿಡುತ್ತೆ. ಹಂಗಾಗಿ ಎಲ್ಲ ತೆಗೆದು ನೀಟಾಗಿ ಗ್ರೋಸರಿ ಎಲ್ಲ ಕೆಲವೊಂದು ಹಾಕಿರಲಿಲ್ಲ ಬಾಕ್ಸಿಗೆ, ಅದೆಲ್ಲ ಹಾಕಿಡ್ತಾ ಇದ್ದೆ. ಹಾಗೆ ಅಂದಾದಮೇಲೆ ಈ ಕಡೆ ಕ್ರಾಕರಿ ಯೂನಿಟ್ನ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಅಂತ ಬಂದಿದ್ದೀನಿ. ಕ್ರಾಕರಿ ಯೂನಿಟ್ ಕ್ಲೀನ್ ಮಾಡೋಷ್ಟರಲ್ಲಿ ಸಾಕಾಗೋಯ್ತು, ಯಾಕಂದರೆ ಅಷ್ಟೊಂದಿದೆ. ಇನ್ನೂ ಒಂದು ಸ್ವಲ್ಪ ಬಾಕ್ಸಲ್ಲಿ ಹಾಗೆ ಇಟ್ಟಿದ್ದೀವಿ, ಯಾಕಂದರೆ ಏನು ಯೂಸ್ ಮಾಡಲೇನಿಲ್ಲ. ಯಾವಾಗಾದರೂ ಫಂಕ್ಷನ್ ಟೈಮಲ್ಲಿ ಅಷ್ಟೇ ಇವೆಲ್ಲ ಯೂಸ್ ಆಗೋದು ಅನ್ನೋದಕ್ಕೋಸ್ಕರ ಹಾಗೆ ಇಟ್ಟಿದ್ದೆ. ಒಂದೊಂದೇ ಒರೆಸಿ ಒರೆಸಿ ಕೊಡ್ತಾ ಇದ್ದೀನಿ. ನಮ್ಮಮ್ಮ ಹಂಗೆ ಎಲ್ಲ ಎತ್ತಿಡ್ತಾ ಇದ್ದಾರೆ. ಇದನ್ನು ಒಂದು ಎರಡು ಸ್ಯಾಂಡ್ವಿಚ್ ಮೇಕರ್ ಇದೆ, ನಮ್ಮಮ್ಮ ಎಷ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಎರಡಿದೆ ನಾ ಅಂತ ಕೇಳ್ತಾ ಇದ್ರು. ಹೌದು, ನಾನೊಂದು ತೊಗೊಂಡಿದ್ದೆ ಅಂತಂದು ಹೇಳಿದೆ. ನನ್ನ ತಮ್ಮ ಒಂದು ತಂದು ಕೊಟ್ಟಿದ್ದೆ ಮೊನ್ನೆ, ಅದಕ್ಕೆ ಎರಡು ಹೇಳಿದವ, ಅದೇನು ಖಾಲಿ ಡಬ್ಬನ ಏನು ಅಂತ ಕೇಳ್ತಾ ಇದ್ರು. ಹಾಗೆ ನಾನು ಪ್ಲೇಟ್ಸು, ಕುಂಕುಮದ ಅರಿಶಿನ ಕುಂಕುಮದ ಕೂಡ ಅಲ್ಲೇ ಇಟ್ಟಿರ್ತೀನಿ, ಬಂದವರಿಗೆಲ್ಲ ಕೊಡೋದಕ್ಕೆ, ದೇವ್ರ ಮನೇದು ಕೊಡಲ್ಲ ನಾನು. ಹಾಗೆ ಅದನ್ನೆಲ್ಲ ಎತ್ತಿ ಗ್ಲಾಸ್ ಎಲ್ಲ ಒರೆಸಿ ಇಡ್ತಾ ಇದ್ದೀನಿ. ಮತ್ತೆ ವಾಪಸ್ಸು ಸ್ವಲ್ಪ ಚೇಂಜ್ ಮಾಡೋಣ ಅಂತ ಆ ಕಡೆ ಇರೋದೆಲ್ಲ ಕೆಲವೊಂದು ಗ್ಲಾಸ್ ಐಟಮ್ ಎಲ್ಲ ತೊಗೊಂಬಂದು ಈ ಕಡೆ ಇಟ್ಬಿಟ್ಟೆ, ಯಾಕಂದರೆ ಒಂದೇ ಹತ್ರ ಇದ್ರೇ ಚೆನ್ನಾಗಿ ಆ ಕಡೆ ಗ್ರಾಸರಿ ಐಟಮ್ ಇಟ್ಕೊಳ್ಳೋದಕ್ಕೆ ನನಗೆ ಸ್ಪೇಸ್ ಆಗುತ್ತೆ ಅಂತ. ಹಾಗೆ ಸ್ವಲ್ಪ ಜೇಡೆಲ್ಲ ಇತ್ತು, ಅದನ್ನು ಕೂಡ ಕ್ಲೀನ್ ಮಾಡಿಕೊಂಡು ಈ ಐಡಲ್ಗಳೆಲ್ಲ ಒರೆಸಿ ಇಡ್ತಾ ಇದ್ದೀನಿ. ಕೃಷ್ಣನ ಐಡಲು ಹಿಂದಕ್ಕೆ ತಳ್ಳಿಬಿಟ್ಟಿದ್ಲು ನನ್ನ ಮಗಳು ಏನೋ ಇಡೋದಕ್ಕೆ. ಹಾಗೆ ಒರೆಸ್ತಾ ಮೇಲೆ ಹತ್ತು ನೋಡ್ತೀನಿ, ಪೂರ್ತಿ ಧೂಳು ಅಂದರೆ ಧೂಳು, ಅಷ್ಟು ಧೂಳು ಬಂದು ಕುತ್ಕೊಂಡ್ಬಿಟ್ಟಿದೆ. ಬಟ್ ನನ್ನ ಹಸ್ಬೆಂಡು ಕ್ರಾಕರಿ ಯೂನಿಟ್ನ ಟಿ ವಿ ಯೂನಿಟ್ ಇರೋ ಹತ್ರ ಎಲ್ಲನೂ ಡೈಲಿ ಒರೆಸ್ತಾರಲ್ವ, ಹಾಗಾಗಿ ಕೆಳಗಡೆ ಅಷ್ಟೊಂದು ಧೂಳು ಇರಲಿಲ್ಲ. ನೋಡ್ತೀನಿ, ಸಿಕ್ಕಾಪಟ್ಟೆ ಧೂಳಿತ್ತು ಅಲ್ಲಂತೂ ಮೇಲೆ. ಹಾಗೆ ಲೈಟ್ ಮೇಲ್ಗಡೆ ಕೂಡ ತುಂಬಾ ಧೂಳಿತ್ತು. ಒರೆಸಿದ ಮೇಲೆ ಒಂಥರ ಲುಕ್ ಕಾಣೋದಕ್ಕೆ ಸ್ಟಾರ್ಟ್ ಆಯಿತು, ಅದಕ್ಕೆ ಮುಂಚೆ ಒಂಥರ ಡಲ್ ಅಂತ ಅನ್ನಿಸ್ತಾ ಇತ್ತು. ಆಮೇಲೆ ಮೇಲ್ಗಡೆ ನೋಡ್ತಾ ಇರ್ಬೋದು ಎಷ್ಟು ಧೂಳು, ಬಟ್ಟೆ ಪೂರ್ತಿ ಬ್ಲ್ಯಾಕ್ ಆಗುತ್ತೆ, ಅಷ್ಟು ಧೂಳು ಬರ್ತಾ ಇತ್ತು. ಒರೆಸೋದಕ್ಕೆ ಆಗ್ತಾ ಇರಲಿಲ್ಲ, ಮತ್ತೆಲ್ಲಿ ಶೀತ ಬಿಡದಪ್ಪ ನನಗೆ ಡಸ್ಟಿಂದ ಅಂತ ಅಂದ್ಕೊಂಡೆ. ಒಂದು ಎರಡರಿಂದ ಮೂರು ಸಲ ನೀಟಾಗಿ ಒರೆಸಿದೆ, ಅದಾದಮೇಲೆ ಕ್ಲೀನ್ ಆಯಿತು. ಅಷ್ಟು ಒಂದು ಗಲೀಜು ಬಿದ್ದುಬಿಟ್ಟಿತ್ತು, ನಮಗೆ ಗೊತ್ತೇ ಆಗಲ್ಲ, ಯಾಕಂದರೆ ನಾವು ಅಲ್ಲಿ ಮೇಲ್ಗಡೆ ಹತ್ತಿ ನೋಡಲ್ಲ, ಏನೂ ಇಲ್ಲ. ಸೊ ಹಾಗಾಗಿ ಈ ಥರ ಎಲ್ಲ ಮಾಡಿಸಿದ್ರೆ ತುಂಬಾ ಕಷ್ಟ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು. ಧೂಳೆಲ್ಲ ಕ್ಲೀನ್ ಮಾಡಿ ಮತ್ತೆ ಎಲ್ಲನೂ ಕೂಡ ಸೆಟ್ ಮಾಡ್ಕೊತಾ ಇದ್ದೀನಿ, ಯಾವ್ಯಾವ್ದು ಎಲ್ಲೆಲ್ಲಿ ಇಡಬೇಕು ಅಂತ ನೀಟಾಗಿ ಈ ಸಲ ಸೆಟ್ ಮಾಡ್ಕೊಳ್ಳೋಣ ಅಂತ. ಲಾಸ್ಟ್ ಟೈಮು ಅರ್ಜೆಂಟ್ ಅರ್ಜೆಂಟಲ್ಲಿ ಇಟ್ಬಿಟ್ಟಿದ್ದೆ, ಯಾವ್ದ್ಯಾವ್ದು ಎಲ್ಲೆಲ್ಲಿ ಇಡಬೇಕು ಅಂತಲೇ ಗೊತ್ತಾಗಲಿಲ್ಲ, ಹಂಗೆ ಸುಮ್ಮನೆ ಇಟ್ಬಿಟ್ಟಿದ್ದೆ, ಟೈಮ್ ತೊಗೊಂಡಿರಲಿಲ್ಲ. ಬಟ್ ಇವತ್ತು ಸ್ವಲ್ಪ ಟೈಮ್ ಇಟ್ಟು ನನ್ನ ಮಗನೂ ಕೂಡ ಮಲಗಿದ್ದ, ಹಾಗಾಗಿ ಎಲ್ಲನೂ ಕೂಡ ನೀಟಾಗಿ ಜೋಡಿಸ್ತಾ ಮೈನಾ ಕ್ರಾಕರಿ ಯೂನಿಟಲ್ಲಿ ಅಂತ ಜೋಡಿಸ್ತಾ ಇದ್ದೀನಿ. ಹಾಗೆ ನಾನು ಅದು ಯೂಸ್ ಮಾಡುವಾಗಲೂ ಕೂಡ ವಾಶ್ ಮಾಡಿಬಿಟ್ಟು ಯೂಸ್ ಮಾಡ್ತೀನಲ್ಲ, ಹಾಗಾಗಿ ಜಸ್ಟ್ ಇವಾಗ ಡ್ರೈ ಕ್ಲಾತಲ್ಲಿ ಒರೆಸ್ಬಿಟ್ಟು ಮತ್ತೆ ಎಲ್ಲ ವಾಪಸ್ ಇಡ್ತಾ ಇದ್ದೀನಿ. ಹಾಗೆ ಈ ಸೈಡು ಕೂಡ ಜ್ಯೂಸ ಸೆಟ್ಟು ಅದೆಲ್ಲ ಇದೆಲ್ಲ, ಅದನ್ನು ಕೂಡ ಹಾಗೆ ಒರೆಸ್ಕೊತಾ ಇದ್ದೀನಿ.
ಇನ್ನೊಂದು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಇತ್ತು, ಹಾಗೆ ಆರೆಂಜ್ ಜ್ಯೂಸ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನಮ್ಮಮ್ಮ ಬೈತಾ ಇದ್ರು, ಮೊನ್ನೆ ಏನೋ ಶೀತ ಕೆಮ್ಮು ಕಮ್ಮಿ ಆಗೈತಿ, ಮತ್ತು ಆರೆಂಜ್ ಜ್ಯೂಸ್ ಮಾಡ್ತೀಯಾ ಅಂತ ನನ್ನ ಮಗಳು ಕೇಳ್ತಾ ಇದ್ಲು ಅಂತ ಮಾಡಿದೆ. ಹಾಗೆ ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ಆರೆಂಜನ್ನು ಈ ರೀತಿ ಸ್ಕ್ವೀಸ್ ಮಾಡ್ತಾ ಇದ್ದೀನಿ. ಮಾಡಿದ್ರೆ ಅದು ಜ್ಯೂಸ್ ಎಲ್ಲ ಅದರೊಳಗಡೆ ಹೋಗುತ್ತೆ. ನಮ್ಮಮ್ಮ ಬೈತಾ ಇದ್ರು, ಯಾಕೆ ಕುಡಿತೀಯಾ ಅಂತ, ನನ್ನ ಮಗ ಕುಡಿತಾನೆ ಅಂತ ಮಾಡಿದೆ. ನೋಡಿದ್ರೆ ಅವನು ಯಾಕೋ ಇಷ್ಟಪಡಲಿಲ್ಲ ಆರೆಂಜ್ ಜ್ಯೂಸ್ನ. ನಾನೊಂದು ಸ್ವಲ್ಪ, ನಮ್ಮ ಪ್ರಕೃತಿ ಒಂದು ಸ್ವಲ್ಪ ಕುಡಿದ್ವಿ, ಚೆನ್ನಾಗಿತ್ತು, ಹುಳಿಯೇನಿರಲಿಲ್ಲ, ಸ್ವೀಟ್ ಇತ್ತು. ಹಾಗೆ ನನ್ನ ಮಗನ ಮಲಗಿಸಿ ಇಷ್ಟ ತನಕ ಕೆಲಸ ಮಾಡ್ಕೊಂಡ್ವಿ, ಅವನು ಎದ್ದುಬಿಟ್ಟ, ಎದ್ದು ಬಂದುಬಿಟ್ಟ, ಏನೇನು ಮಾಡೋದಂತ ಅಮ್ಮ ಎತ್ಕೊಂಡ್ರು. ನಾನೆಲ್ಲ ಕ್ಲೀನ್ ಮಾಡ್ಕೊಂಡು ತಿನ್ಬಿಡಮ್ಮ, ಕಿಟಕಿ ಅಷ್ಟೆಲ್ಲ ಇರೋದು, ಕಿಟಕಿಗಳೆಲ್ಲ ಕ್ಲೀನ್ ಮಾಡ್ಕೊತೀನಿ, ನೀನು ಅವ್ನು ನೋಡ್ಕೊ ಅಂತ ಹೇಳ್ತಾ ಇದ್ದೆ. ಹಾಗೆ ಎಲ್ಲ ಕ್ಲೀನಿಂಗ್ ಎಲ್ಲ ಆಯಿತು, ಕಿಟಕಿ ಎಲ್ಲ ಒರೆಸಿದೆ, ಹಾಗೆ ಬಟ್ಟೆಗಳೆಲ್ಲ ಇತ್ತಲ್ವ, ಸೊ ಒಂದೊಂದು ಸ್ವಲ್ಪ ಬಿಸಿನೀರು ಹಾಕಿ ಸೋಪಿನ ಪೌಡರ್ ಎಲ್ಲ ಹಾಕಿಬಿಟ್ಟು ನೆನೆ ಇಟ್ಟು ಅದಾದಮೇಲೆ ವಾಶ್ ಮಾಡೋಣ ಅಂತ, ಯಾಕಂದರೆ ತುಂಬ ಗಲೀಜಾಗಿದ್ದಾವೆ, ಹಾಗಾಗಿ ಸ್ವಲ್ಪ ನೆನೆ ಇಟ್ಬಿಟ್ರೆ ಚೆನ್ನಾಗಿ ನೆನ್ಕೊಳ್ಳುತ್ತೆ ಅಂತಂದು ಹಾಗೆ ನೆನೆ ಇಡ್ತಾ ಇದ್ದೀನಿ. ಹಾಗೆ ನಮ್ಮಮ್ಮ ಬಟ್ಟೆಗಳೆಲ್ಲ ಮಡಚಿಟ್ಟಿದ್ರು ನಾನು ಅಷ್ಟೆಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ, ನನ್ನ ಮಕ್ಕಳ ಇಬ್ಬರು ಬಟ್ಟೆನೂ ಕೂಡ ಜೋಡಿಸಿಡ್ತಾ ಇದ್ದೀನಿ. ಎಲ್ಲ ಕೆಲಸ ಮಾಡಿಕೊಂಡು ಸ್ನಾನ ಮಾಡ್ಕೊಳ್ಳೋ ಅಷ್ಟರಲ್ಲಿ ಸಂಜೆ ಆಗಿತ್ತು. ಸೊ ನಮ್ಮಮ್ಮನ ಕರ್ಕೊಂಡು ಹೋಗಬೇಕು ಅಂತ ನನ್ನ ತಮ್ಮ ಬಂದಿದ್ದ. ಹಾಗೆ ನನ್ನ ಮಗಳು ಅವಳೇನೋ ಇಂಡಿಪೆಂಡೆನ್ಸ್ಗೇನೋ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳಂತೆ, ಅದನ್ನು ಅವ್ರವ್ರ ಫ್ರೆಂಡ್ಸ್ ಎಲ್ಲ ಮಾಡಿ ತೋರಿಸ್ತಾ ಇದ್ದರು. ಅಂದರೆ ಇಲ್ಲೇ ಅಪಾರ್ಟ್ಮೆಂಟಲ್ಲಿ ಏನೋ ಮಾಡ್ಕೊತಾ ಇದ್ದಾರೆ ಅವರವರೇ ಮಕ್ಕಳೇ, ಇಂಡಿಪೆಂಡೆನ್ಸ್ ಡೇಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋಣ ಅದು ಇದು ಅಂತಂದು ಏನೇನೋ ಪ್ರಾಕ್ಟೀಸ್ ಮಾಡ್ಕೊತ ಇದ್ದಾರೆ. ಹಂಗೆ ಬಾ ಮಾಡು ಅಂತ ಕರಿತಾ ಇದ್ಲು ಅವ್ಳ ಫ್ರೆಂಡ್ಸ್ನ, ಏನೇನೋ ಪ್ರಾಕ್ಟೀಸ್ ಮಾಡ್ಕೊಂಡು ಆಟ ಆಡ್ಕೊಂಡಿದ್ದಾರೆ. ಒಟ್ಟು ರಜಾ ಇದೆ 2 ಡೇಸು, ಸಖತ್ತಾಗಿ ಎಂಜಾಯ್ ಮಾಡ್ತಾ ಇದ್ದಾಳೆ. ಏನೋ ಹೆಲೋ ಪ್ರಕೃತಿ ಅಂತ, ಹಲೋ ಇದೇನು ಮಾಡ್ತೀರಾ ನೀವು? ಏ ತಡಿ, ಊಟ ಮಾಡ್ಬೇಕಲ್ಲ. ಯಾರು ಊಟ ಮಾಡ್ಕೊಂಡ್ ಬರ್ತಾಳೆ ತಡಿ. ಓದ್ಲಾ ಹಾಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಕೂಡ ಮರಿಬೇಡಿ.